ನಮಸ್ಕಾರ, ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ. ಈ ವಿಡಿಯೋದಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆ ಮಾತಿನ ಬಗ್ಗೆ ತಿಳಿದುಕೊಳ್ಳೋಣ. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ನಮ್ಮ ಜನಪದರು ಬಿಟ್ಟು ಹೋದ ನುಡಿಮುತ್ತುಗಳು. ಅಂತಹ ಗಾದೆಗಳಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಒಂದಾಗಿದೆ. ಎಷ್ಟೋ ವೇಳೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿಯೇ ಇದ್ದರೂ ಅದನ್ನು ತಿಳಿಯದೆ ನಾವು ಬೇರೆಯವರಿಂದ ಸಹಾಯ ಪಡೆದು ಸಮಸ್ಯೆ ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮ್ಮ ಬಗ್ಗೆ ನಾವೇ ನಂಬಿಕೆಯನ್ನು ಕಳೆದುಕೊಂಡಿರುತ್ತೇವೆ. ನಮಗೆ ಯಾವುದಾದರೂ ರೋಗ ರುಜಿನಗಳು ಸಂಭವಿಸಿದರೆ ಅದಕ್ಕೆ ಮದ್ದು ಅಂದರೆ ಔಷಧಿ ನಮ್ಮ ಮನೆ ಹಿಂದಿನ ಹಿತ್ತಲಲ್ಲಿ ಇರುವ ಎಷ್ಟೋ ಗಿಡಗಳು ಔಷಧಿ ಗಿಡಗಳಾಗಿರುತ್ತವೆ. ಆದರೆ ನಾವು ಅವುಗಳನ್ನು ಪರಿಗಣಿಸದೆ ನಂಬದೆ ವೈದ್ಯರ ಬಳಿಯೋ ಆಯುರ್ವೇದ ಪಂಡಿತರ ಬಳಿಯೋ ಹೋಗುತ್ತೇವೆ. ಆಗ ಅವರು ಔಷಧಿಗಳನ್ನು ಪಥ್ಯವನ್ನು ಹೇಳಿದಾಗ ಆಗ ಅವನಿಗೆ ತಿಳಿಯುತ್ತದೆ, ಆ ಗಿಡ ಮದ್ದು ಅಂದರೆ ಜನರು ಶಂಖದಲ್ಲಿ ಕೊಟ್ಟದ್ದನ್ನು ಮಾತ್ರ ತೀರ್ಥ ಎಂದು ತಿಳಿದಿದ್ದಾರೆ. ಅಂಗೈಯಲ್ಲಿಯೇ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುತ್ತಾರೆ. ಇತರರು ತಿಳಿಸಿದ ಮೇಲೆ ಅವರಿಗೆ ಜ್ಞಾನೋದಯವಾಗುತ್ತದೆ. ಆದ್ದರಿಂದ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ನಮ್ಮಲ್ಲಿಯೇ ಪರಿಹಾರವಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ಗಾದೆ ಮಾತನ್ನು ಉಪಯೋಗಿಸಲಾಗುತ್ತದೆ. ಅಂದರೆ ಹಿತ್ತಲ ಗಿಡ ಮದ್ದಲ್ಲ, ನಮ್ಮಲ್ಲೇ ಪರಿಹಾರ ಸಿಗುವಂತಹ ಸಮಸ್ಯೆಗಳಿಗೆ ನಾವು ಪರರ ಬಳಿ ಹೋಗುವುದನ್ನು ತಿಳಿ ಹೇಳುವುದಕ್ಕೆ ಈ ಗಾದೆ ಮಾತನ್ನು ಉಪಯೋಗಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ, ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.